ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್ ಇವತ್ತು ನಾನು ಡಸ್ಟ್ ಅಲರ್ಜಿ ಬಗ್ಗೆ ತಿಳಿಸ್ಕೊಡ್ತೀನಿ ಡಸ್ಟ್ ಅಲರ್ಜಿ ಅಂದರೆ ಏನು ಯಾಕಾಗತ್ತೆ ಅದು ಹೆಂಗಾಗತ್ತೆ ಅಥವಾ ಯಾರು ಯಾರಿಂದ ಯಾರಿಗೆ ಬರುತ್ತಾ ಒಬ್ಬರಿಂದ ಒಬ್ರಿಗೆ ಬರುತ್ತಾ ಅಥವಾ ಡಸ್ಟ್ ಅಲರ್ಜಿ ಡಸ್ಟ್ ಅಲರ್ಜಿ ಅಂತಾರೆ ಅದು ಏನದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಈ ಡಸ್ಟ್ ಅಲರ್ಜಿ ಅಂತೇಳಿದ್ರೆ ಇವಾಗ ಯಾರಾದರೂ ಹೊರ್ಗಡೆ ಹೋಗ್ತಾ ಇರ್ತಾರೆ ಅಥವಾ ಒಂದು ಸ್ವಲ್ಪ ಧೂಳು ಬರುತ್ತೆ ಅಥವಾ ಒಂದು ಸ್ವಲ್ಪ ಏನಾದರೂ ಹೊಗೆ ಬರುತ್ತೆ ಅಥವಾ ಒಗ್ಗರಣೆ ಹಾಕಿರೋ ಹೊಗೆ ಬರುತ್ತೆ ಆವಾಗ ಒಂಥರ ಶೀನ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಒಂಥರ ಕಂಟಿನ್ಯೂಯಸ್ ಶೀನ್ ಬರೋದು ಅಥವಾ ಶೀನ್ ತಾನೇ ಇರೋದು ಆ ಥರ ಆಗುತ್ತೆ ಅದಕ್ಕೆ ಡಸ್ಟ್ ಅಲರ್ಜಿ ಅಂತ ಹೇಳ್ತೀವಿ ಕೆಲವೊಂದು ಸಾರಿ ಈ ಡರ್ಮಟೈಟಿಸ್ ಅಂತ ಆಗುತ್ತೆ ಅಂದರೆ ಅಲರ್ಜಿಕ್ ಡರ್ಮಟೈಟಿಸ್ ಅಂತಲೂ ಆಗುತ್ತೆ ಅಂದರೆ ಆ ಧೂಳು ಆಗಿರ್ಬೋದು ಅಥವಾ ಏನಾದರೂ ಒಂದು ವಸ್ತು ಆಗಿರ್ಬೋದು ಅದು ನಮ್ಮ ಬಾಡಿ ಒಳಗೆ ಕೂತ್ಕೊಂಡು ಅಂದರೆ ಚರ್ಮದ ಮೇಲೆ ಕೂತ್ಕೊಂಡು ರ್ಯಾಷಸ್ ಆಗುತ್ತೆ ಅಂದರೆ ಈ ಗುಳ್ಳೆಗಳ ಥರ ಆಗುತ್ತೆ ಅದಕ್ಕೆ ತುರ್ಕೆ ಬರುತ್ತೆ ಅಂದರೆ ತುಂಬ ಇರುತ್ತೆ ಇದಕ್ಕೆ ನಾವು ಡಸ್ಟ್ ಅಲರ್ಜಿ ಅಂತ ಹೇಳ್ತೀವಿ ಸೊ ಅಂತ ಅಂತೇಳಿದ್ರೆ ಶೀನಿಂದ ಆಗ್ತಕ್ಕಂಥ ಅಂದರೆ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ಬಿಟ್ಟು ಅಂದರೆ ರೆಸ್ಪಿರೇಟರಿ ಟ್ರ್ಯಾಕ್ ಡಿಸಾರ್ಡ್ರ್ ಆಗುವಂಥದ್ದನ್ನು ನಾವು ಆಗಿ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಹೇಳ್ತೀವಿ ಸೊ ಇದು ಹೆಂಗ್ ಹೆಂಗಾಗುತ್ತೆ ಅಂತೇಳಿದ್ರೆ ನಮ್ಮ ಬಾಡಿ ಒಳಗೆ ಹಿಸ್ಟಮೈನ್ಸ್ ಅಂತ ಇರುತ್ತೆ ಆ ಹಿಸ್ಟಮೈನ್ಸು ಯಾವಾಗ ಜಾಸ್ತಿ ಆಗುತ್ತಲ್ಲ ಆವಾಗ ಈ ಶೀನು ಅಲರ್ಜಿ ಧೂಳು ಅದೇನಾದ್ರು ಬಂದಾಗ ಅಲರ್ಜಿ ಆಗೋದು ಕಾಮನ್ನು ನೀವು ಸಾಮಾನ್ಯವಾಗಿ ನೋಡಿರೋಂಗೆ ಒಂದು ಮೂರು ನಾಲ್ಕು ಜನ ಒಂದೇ ಮಕ್ ಒಂದೇ ಜೊತೆಗೆ ಮಕ್ಕಳಿದ್ದಾರೆ ಅಥವಾ ಒಂದೇ ಮನೇಲಿ ಮಕ್ಕಳಿದ್ದಾರೆ ಹೇಳಿದ್ರೆ ಒಬ್ರಿಗೆ ಮಾತ್ರ ತುಂಬಾ ಶೀನ್ ಬರ್ತಾ ಇರುತ್ತೆ ಆದರೆ ಇನ್ನೊಬ್ಬರು ಇನ್ನೂ ಇಬ್ಬರು ಮಕ್ಕಳಿಗೆ ಅಥವಾ ಇನ್ನೊ ಮೂರು ಜನ ಮಕ್ಳುಗಳಿಗೆ ಯಾವುದೇ ಥರ ಶೀನಾಗಿರಲಿ ನೆಗಡಿ ಆಗಿರಲಿ ಕೆಮ್ಮಾಗಿರಲಿ ಏನೂ ಬರಲ್ಲ ಅಂದರೆ ಎಲ್ಲ ಒಂದೇ ವಾತಾವರಣದಲ್ಲಿ ಬೆಳೀತಾರೆ ಎಲ್ಲ ಒಂದೇ ವಾತಾವರಣದಲ್ಲಿರ್ತಾರೆ ಮನೆಯಲ್ಲಿ ವಾಟಾಡುವಾಗ ಎಲ್ಲ ಒಂದೇ ಕಡೆ ಇರ್ತಾರೆ ಹಂಗಾದ್ರೂ ಅವ್ರಿಗೊಬ್ಬರಿಗೆ ಯಾಕೆ ಶೀನು ಅಲರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ಕಾರಣ ಅಂದರೆ ಅವ್ರ ಬಾಡಿ ಒಳಗೆ ಹಿಷ್ಟಮ ಅದು ಜಾಸ್ತಿ ಆಗಿರೋದ್ರಿಂದ ಈ ಥರ ಸಮಸ್ಯೆಗಳು ಆಗೋದು ತುಂಬ ಕಾಮನ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಇದಕ್ಕೆ ಏನು ಮಾಡಬೇಕು ಡಾಕ್ಟ್ರೆ ನಮಗೆ ಕೆಲವೊಬ್ಬರಂತೂ ಎಷ್ಟು ಕಂಟಿನ್ಯೂಯಸ್ ಬೆಳಗ್ಗೆ ಎದ್ದ ತಕ್ಷಣ ಶೀನ್ ಬರುತ್ತೆ ಸ್ವಲ್ಪ ಧೂಳಿಗೆ ಹೋಗಂಗಿಲ್ಲ ಅವಾಗಲೇ ಮೂಗಲ್ಲಿ ನೀರು ಎಳಿತಾ ಇರುತ್ತೆ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ ಜಾಸ್ತಿ ಆಗಿದ್ರೆ ಅಥವಾ ಸರಿ ಜ್ವರ ಬಂದುಬಿಡುತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಇವೆಲ್ಲವೂ ಕೇಳೇ ಇರ್ತೀರ ಆಗಿ ಸೊ ಅದನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂತೇಳಿದ್ರೆ ಹಂಗೆ ಮತ್ತೆ ನೆಗ್ಲೆಕ್ಟ್ ಮಾಡಿಬಿಟ್ರಿ ಅಂತೇಳಿದ್ರೆ ಈ ಅಸ್ತಮಾಗಿ ಆಗಿ ಕನ್ವರ್ಟ್ ಆಗುತ್ತೆ ಅಸ್ತಮ ಅಂತೇಳಿದ್ರೆ ಎಲ್ಲರಿಗೂ ಅಬ್ವಿಯಸ್ಲಿ ಗೊತ್ತಿರೋಂಗೆ ಎದೆಗೆಲ್ಲ ಗುರು ಗುರು ಅಂತ ಸೌಂಡ್ ಬರೋದು ಅಥವಾ ಸ್ವಲ್ಪ ಏನಾದರೂ ಶೀತ ನೆಗಡಿ ಆಗಿದ ತಕ್ಷಣ ಮತ್ತೆ ಶೀನು ಕೆಮ್ಮು ಜಾಸ್ತಿ ಆಗೋದು ಅಥವಾ ಸರಿ ಇನ್ಹೇಲರ್ಸ್ ಎಲ್ಲ ಕೊಟ್ಬಿಟ್ಟಿರ್ತಾರೆ ಪಫು ಎಲ್ಲ ಕೊಟ್ಟಿರ್ತಾರೆ ಅದನ್ನ ಇನ್ನೇಲರ್ ತೊಗೊಂಡಾಗ ಮಾತ್ರ ಈ ಶೀನು ಕಮ್ಮಿ ಆಗುತ್ತೆ ಇಲ್ಲ ಅಂತಂದರೆ ಕಮ್ಮಿನೇ ಆಗೋಲ್ಲ ಈ ಥರದ್ದೆಲ್ಲ ಕಾಮನ್ನಾಗಿ ಸಮಸ್ಯೆಗಳನ್ನ ಅನ್ಭವಿಸ್ತಾನೆ ಇರ್ತೀರ ಸೊ ಇದಕ್ಕೇನು ವರಿ ಮಾಡಬೇಡಿ ಆಯುರ್ವೇದಿಕಲ್ಲಿ ಇದು ಕಂಪ್ಲೀಟಾಗಿ ಆಗುತ್ತೆ ಯಾವುದೇ ಥರ ರಿಪೀಟ್ ಆಗೋಲ್ಲ ಅಂತ ಹೇಳ್ಬೋದು ಸೊ ಇವಾಗ ಫಸ್ಟ್ ಮನೆ ಮದ್ದು ಬಂದುಬಿಡೋಣ ಮನೇಲೆ ಏನು ಮಾಡ್ಕೋಬೋದು ಇದಕ್ಕೆಲ್ಲ ಮನೇಲೆ ಯಾವ ರೀತಿ ನಾವು ನೋಡ್ಕೋಬೇಕಾಗತ್ತೆ ಹೇಳಿದ್ರೆ ಒಂದು ಆದಷ್ಟು ಈ ಅಲರ್ಜಿ ಅಂದರೆ ಶೀನು ನೆಗಡಿ ಬರುವಾಗ ಅಂದರೆ ಧೂಳು ಪ್ರದೇಶಗಳಲ್ಲಿ ಹೋಗುವಾಗ ಒಂದು ಮಾಸ್ಕ್ ಹಾಕ್ಕೊಳ್ಳೋದು ಅಥವಾ ಒಂದೇನಾದರೂ ಬಟ್ಟೆ ಕಟ್ಟಿಕೊಳ್ಳೋದು ಇದನ್ನ ಮಾಡಿ ಅದು ಫಸ್ಟ್ ಯಾಕೆ ಅಂತೇಳಿದ್ರೆ ಯಾವುದಾದ್ರು ಒಂದು ಬೆಂಕಿ ಇದೆ ಅಲ್ಲಿ ಕಾಣ್ತಾ ಇದೆ ಅಂತಂದಾಗ ನಾವು ಮುಟ್ಟಕ್ಕೆ ಹೋಗ್ತೀವ ಅಕಸ್ಮಾತ್ ಮುಟ್ಟಕ್ಕೆ ಹೋದ್ರೂ ನಾವು ಏನಾದರೂ ಒಂದು ಅವಾಯ್ಡ್ ಮಾಡೋದಕ್ಕೆ ಏನಾದರೂ ಒಂದು ನಾವು ಪ್ರೊಟೆಕ್ಷನಿಗೆ ಮಾಡ್ಕೊಂಡೇ ಹೋಗ್ತೀವಲ್ವ ಅದೇ ಥರನೇ ಯಾವುದಾದ್ರೂ ಒಂದು ಏನಾರ ಅಲರ್ಜಿ ಅಥವಾ ಧೂಳು ಆಗ್ತಾ ಇದೆ ಅಂತಂದಾಗ ಅದಕ್ಕೆ ಬಟ್ಟೆ ಕಟ್ಕೊಂಡು ಅಥವಾ ಮೂಗಿಗೆಲ್ಲ ಬಟ್ಟೆ ಕಟ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಜೊತೆಗೆ ಮನೆ ಮದ್ದು ಯಾವ ರೀತಿ ಮಾಡ್ಕೋಬೇಕು ಅಂತೇಳಿದ್ರೆ ಒಂದು ಲೋಟ ಒಂದು ಪಾರ್ಟ್ ಅರ್ಶನ ಅಂದರೆ ಅದಕ್ಕೆ ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತೀವಿ ನಾನು ತುಂಬ ಸರಿ ಹೇಳಿದ್ದೀನಿ ಗೋಲ್ಡನ್ ಮಿಲ್ಕ್ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ ಅದರಲ್ಲೂ ಮತ್ತೆ ಹೇಳ್ತೀನಿ ಗೋಲ್ಡನ್ ಮಿಲ್ಕ್ ಯಾವ ರೀತಿ ಮಾಡೋದಂದರೆ ಒಂದು ಪಾಟ್ ಅರ್ಶನ ಅಂದರೆ ಕುಟ್ಟಿದ ಅರ್ಶಿನ ಆಗಿರಬೇಕು ಪ್ಯಾಕೆಟ್ ಅರ್ಶಿನ ಯೂಸ್ ಮಾಡಬೇಡಿ ಯಾಕಂದರೆ ಅದು ಕೆಮಿಕಲೈಸರ್ ತುಂಬಾ ಹಾಕಿರ್ತಾರೆ ಅದು ಬೇಡ ಜೊತೆಗೆ ಒಂದು ಭಾಗ ಕಲ್ಲು ಸಕ್ಕರೆ ಹಾಕಬೇಕು ಅದು ಜೊತೆಗೆ ಸ್ವಲ್ಪ ಶುಂಠಿ ಮೆಣಸು ಹಿಪ್ಪಲಿ ಲವಂಗ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಇಟ್ಕೊಳ್ಳಿ ಪೌಡ್ರ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಒಂದು ಚಮಚ ಮಧ್ಯಾಹ್ನ ಒಂದು ಚಮಚ ರಾತ್ರಿ ಒಂದು ಚಮಚ ಸ್ವಲ್ಪ ಹಾಲಲ್ಲಿ ಹಾಕ್ಬಿಟ್ಟು ಊಟಕ್ಕಿಂತ ಮುಂಚೆ ತೊಗೊಳ್ತಾ ಬಂದರೆ ಬಾಡಿ ಒಳಗಿರ್ತಕ್ಕಂಥ ಹಿಸ್ಟಮೆಂಟ್ಸ್ ನಾರ್ಮಲಿಗೆ ಇರುತ್ತೆ ಅಂತ ಹೇಳ್ಬೋದು ಜೊತೆಗೆ ನೀವು ಅಕಸ್ಮಾತ್ ಶೀತದಿಂದ ನೆಗಡಿನೂ ಆಗೋ ಚಾನ್ಸಸ್ ಇರುತ್ತೆ ಹಂಗೇನಾದ್ರೂ ಶೀತ ಇತ್ತು ಅಂದರೆ ಶೀತ ಅವಾಯ್ಡ್ ಮಾಡೋದು ಅಷ್ಟೇ ಓಕೆ ಅವಾಗ ಅದರಲ್ಲಿ ಮತ್ತೆ ಮೂಗಲ್ ದುರ್ಮಾಂಸ ಇದ್ದಾಗಲೂ ಈ ಥರ ಶೀನು ನೆಗಡಿ ತುಂಬ ಕಂಟಿನ್ಯೂಸ್ ಆಗೋದು ಕಾಮನಾಗಿ ಆಗುತ್ತೆ ಸರಿ ತೋರಿಸ್ಕೊಂಬಿಟ್ಟು ಅದನ್ನು ವಾಸಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಅದನ್ನು ಆಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಪ್ರೇಷನ್ ಮಾಡೋದು ಆಮೇಲೆ ಆಪ್ರೇಷನ್ ಮಾಡಿದ್ರೆ ರಿಯಕ್ಕರ್ ಆಗೋದು ಇವೆಲ್ಲ ಆಗಿ ನೋಡ್ತಾ ಇರ್ತೀವಿ ನೀವು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಓಕೆ ಜೊತೆಗೆ ಈ ಆಯುರ್ವೇದದಲ್ಲಿ ಯಾವ ರೀತಿಯನ್ನು ವಾಸಿ ಮಾಡ್ಕೊಬೋದು ಆ ದುರ್ಮಾಂಸನ ಯಾವ ರೀತಿ ಕರಗಿಸ್ಕೊಬೋದು ಅಂತ ಹೇಳಿದ್ರೆ ಒಂದು ನಾನು ತುಂಬ ಸಂಜಿಕೆ ಒಳಗೆ ಹೇಳ್ಕೊಟ್ಟಿದ್ದೀನಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟಲ್ಲಿ ಆಯುರ್ವೇದಿಕ ಶ್ಲೋಕನೇ ಹೇಳ್ಬಿಟ್ಟಿದ್ದಾರೆ ತಮಕೇತು ವಿರೇಚನಮ್ ಅಂತ ಅಂದರೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ನ ಅಂದರೆ ತಮಕ ಶ್ವಾಸ ಅಂದರೆ ಅಸ್ತಮ ಅಂದರೆ ಈ ಅಲರ್ಜಿ ಫಸ್ಟ್ ಸ್ಟೇಜ್ ಅಂತಲೇ ಹೇಳ್ಬೋದು ಈ ತಮಕ ಶ್ವಾಸ ಇರುವಾಗ ಅಂದರೆ ಈ ಅಲರ್ಜಿಕ್ ಧೂಳು ಆಗಿರ್ಬೋದು ಅಥವಾ ಅಲರ್ಜಿಕ್ ಇಂದ ನೆಗಡಿ ಆಗಿರ್ಬೋದು ಆಗಿರ್ಬೋದು ಆದಾಗ ನೀವು ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಈ ವಿರೇಚನ ಟ್ರೀಟ್ಮೆಂಟ್ ಅಂದರೆ ಹೆಂಗೆ ಮಾಡ್ಕೋಬೇಕು ಎಲ್ಲೋಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮುಂಚೆ ಎಲ್ಲ ನಾವು ಪಂಚಕರ್ಮ ಸೆಂಟ್ರಿಗೆ ಕರೆಸ್ತಾ ಇದ್ವಿ ನೀವು ಇಲ್ಲೇ ಬರಬೇಕು ಅಡ್ಮಿಟ್ ಆಗಬೇಕು ಅಥವಾ ದಿನ ಬಂದೋಗ್ಬೇಕು ಆ ಥರದ್ದೆಲ್ಲ ಹೇಳ್ತಾ ಇದ್ವಿ ಆದರೆ ಇವಾಗೆಲ್ಲ ಕೊರೋನಾ ಬಂದಿರೋದ್ರಿಂದ ನೀವೆಲ್ಲೂ ಬರೋದು ಅವಶ್ಯಕತೆ ಇಲ್ಲ ನಾವು ಡೋಸ್ ಅಡ್ಜಸ್ಟ್ ಮಾಡಿಬಿಟ್ಟು ನಮ್ಮ ಮನೇಲ್ಲೇ ಕೊಟ್ಬಿಟ್ಟಿರ್ತೀವಿ ನಿಮ್ಮ ಮನೇಲೆ ಯೂಸ್ ಮಾಡ್ಕೋಬೋದು ಯಾವ ರೀತಿ ಅಂತೇಳಿದ್ರೆ ಹಿಂಗೆ ಫಸ್ಟ್ ಫೋರ್ ಡೇಸು ಒಂದು ಮೆಡಿಕೇಟೆಡ್ ತುಪ್ಪ ಇರುತ್ತೆ ಅದರಲ್ಲಿ ಡೋಸ್ ಅಡ್ಜಸ್ಟ್ ಆಗಿರುತ್ತೆ ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಫೋರ್ತ್ ಡೇ ಇದರಲ್ಲಿ ಒಂದು ಮೆಡಿಕೇಟೆಡ್ ಗ್ರೂಥ ಇರುತ್ತೆ ಆ ಮೆಡಿಕೇಟೆಡ್ ಗ್ರೂತನ್ನು ಬೆಳಗ್ಗೆ ಎಂಟು ಗಂಟೆ ಖಾಲಿ ಹೊಟ್ಟೆಲ್ಲಿ ಅಷ್ಟು ಕುಡಿಬೇಕು ಆಮೇಲೆ ಒಂದು ಟೀ ಒಡೆದಲ್ ಅರ್ಧ ಹೊಡೆದಷ್ಟು ಬಿಸಿ ಬಿಸಿ ನೀರು ಕುಡಿತಾ ಇರಬೇಕು ಡಾಕ್ಟ್ರೇ ನಂಗೆ ತುಪ್ಪ ತಿಂದರೆ ಮತ್ತೆ ಅಲರ್ಜಿ ಆಗುತ್ತೆ ಇನ್ನೂ ಜಾಸ್ತಿ ಆಗ್ಬಿಡುತ್ತಾ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಅದು ಯಾವುದೇ ಎದುರುಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂತೇಳಿದ್ರೆ ಇದು ಮೆಡಿಕೇಟೆಡ್ ಗೃತ ಆಗಿರುತ್ತೆ ಈ ಮೆಡಿಕೇಟೆಡ್ ಗೃತ ಸ್ಮಾಲ್ ಕ್ವಾಂಟಿಟಿನಲ್ಲಿ ಕೊಡೋದ್ರಿಂದ ನಿಮಗೆ ಆ ಡೈಜೆಸ್ಟ್ ಆಗಿಬಿಟ್ಟು ಆ್ಯಂಡ್ ಚೆಂಡಬ್ ಸಲ್ಲಿಗೆ ಹೋಗ್ಬಿಟ್ಟು ಅಲ್ಲಿರೋ ದೋಷಗಳು ಟಾಕ್ಸಿನ್ಸು ಪಿತ್ತದ ಅಂಶ ಜಾಸ್ತಿ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಮೂರು ದಿವಸ ಆಯಿಲ್ ಮಸಾಜ್ ಮತ್ತು ಸ್ಟಿಂಬ ತರುತ್ತೆ ಅಂದರೆ ಈ ಥರ ಒಂದು ಆಯಿಲ್ ಬಾಟಲ್ಸ್ ಇರುತ್ತೆ ಅದನ್ನ ತಲೆಯಿಂದ ಕಲರ್ಗೂ ಎಣ್ಣೆ ಹಚ್ಕೊಳ್ತೀರಾ ಮಸಾಜ್ ಮಾಡ್ತೀರಾ ಬಿಸಿಲು ಅಡ್ಡಾಡ್ತೀರಾ ಒಂದು ಟೇಬಲ್ ಕೆಳಗಡೆ ಬಿಸಿನೀರಿಟ್ಬಿಟ್ಟು ಒಂದು ಬ್ಲಾಂಕೆಟ್ ಹಚ್ಕೊಂಡು ಕೂತ್ಕೊಳ್ತೀರಾ ಆವಾಗ ಪಾಡಿಗೆಲ್ಲ ಹಬೆ ಬರುತ್ತೆ ಆಮೇಲೆ ಬಿಸಿ ಬಿಸಿ ನೀರು ಸ್ನಾನ ಮಾಡ್ತೀರ ಅಷ್ಟು ಮಾಡಿದರೆ ಸಾಕು ಆವಾಗ ಆ ದೋಷಗಳೆಲ್ಲ ಇರುತ್ತಲ್ಲ ಅದೆಲ್ಲ ಕರಗಿಬಿಟ್ಟು ಅನ್ನ ನಳಗ್ ಬರುತ್ತೆ ನೆಕ್ಸ್ಟ್ ಲಾಸ್ಟ್ನೇ ದಿವಸ ಒಂದು ಐದು ಮಾತ್ರೆ ಇರುತ್ತೆ ಆ ಮಾತ್ರೆನಲ್ಲಿ ಬೆಳಗ್ಗೆ ಎಂಟು ಗಂಟೆ ಖಾಲಿ ಹೊಟ್ಟಿರುವಷ್ಟು ಮಾತ್ರ ನುಗ್ತೀರಾ ಆಮೇಲೆ ಒಂದೆರಡು ಲೀಟ್ರ್ ನೀರಿಗೆ ಗ್ಲುಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರನ್ನ ಕುಡಿತಾ ಬರ್ತೀರ ಏನಾಗುತ್ತೆ ಅಂದರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನಡಗ್ ಬಂದಿರುತ್ತಲ್ಲ ಅದೆಲ್ಲ ಬೇದಿ ಮುಖಾಂತರ ಹೊರ್ಗಡೆ ಹೋಗುತ್ತೆ ಒಂದು ಐದು ಸರಿ ಹತ್ತು ಸರಿ ಹದಿನೈದು ಸರಿ ಇಪ್ಪತ್ತು ಸರಿವರೆಗೂ ಲೂಸ್ ಮೋಷನ್ ಆಗುತ್ತೆ ನಿಮಗೆ ಎಷ್ಟು ಸರಿ ಲೂಸ್ ಮೋಷನ್ ಆದರೂ ಏನೂ ಎದುರುಕೊಳ್ಳೋದು ಬೇಡ ಯಾಕೆ ಅಂತೇಳಿದ್ರೆ ಅಲ್ಲಿ ದೋಷಗಳು ಟಾಕ್ಸಿನ್ಸ್ ಅಷ್ಟೇ ಹೊರ್ಗಡೆ ಹೋಗುತ್ತೆ ನಿಮಗೆ ಯಾವುದೇ ಥರ ಸುಸ್ತಾಗಲ್ಲ ಸ್ವಲ್ಪ ಹೊಟ್ಟೆ ಕ್ಯೂಸುಟ್ ಮೋಷನ್ ಆಗುತ್ತೆ ಅಷ್ಟನೇ ಓಕೆ ಇದಿಷ್ಟು ಮಾಡೋದ್ರಿಂದ ಅಲ್ಲಿ ಬೇಸಿಕ್ ಅಂದರೆ ಬಾಡಿ ಒಳಗೆ ಏನು ಅಲ್ಲಿ ದೋಷಗಳಿರುತ್ತೆ ಅಥವಾ ಪೆಥಾಲಜಿ ಏನಿರುತ್ತೆ ಅದು ಕಂಪ್ಲೀಟಾಗಿ ಆಗುತ್ತೆ ಅಲ್ಲಿಂದನೇ ವಾಸಿ ಹಾಕುವಂಥ ಬರುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಆ ಹಿಷ್ಟ ಏನಿರುತ್ತಲ್ಲ ನಮ್ಮ ಬಾಡಿಯೊಳಗೆ ಆ ಹಿಷ್ಟ ಕೂಡ ಬೇದಿ ಮುಖಾಂತರ ಹೊರ್ಗಡೆ ಹೋಗುತ್ತೆ ಅಂತ ಹೇಳ್ಬೋದು ಅದಾದಮೇಲೆ ಒಂದು ಮೂರು ಒಂದು ಅಥವಾ ಕೆಲವೊಬ್ರಿಗೆ ಒಂದೇ ತಿಂಗಳಲ್ಲಿ ವಾಸಿ ಆಗುತ್ತೆ ಕೆಲವೊಬ್ರಿಗೆ ಒಂದೆರಡು ಮೂರು ತಿಂಗಳು ಬೇಕಾಗುತ್ತೆ ಆವಾಗ ಹರಿದ್ರಾದಿ ಚೂರ್ಣ ಪಾಚನಮೃತಕಷೆ ರಾಸ್ನದಿ ಲೇಪ ಕಲ್ಯಾಣಾಕ್ಷರ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತೊಗೊಳೋದ್ರಿಂದ ಈ ಅಲರ್ಜಿ ಅನ್ನೋದು ಮತ್ತೆ ರಿಪೀಟ್ ಆಗೋಲ್ಲ ಅಂತ ಹೇಳ್ಬೋದು ಸೊ ಇಷ್ಟು ಮಾಡೋದರಿಂದ ನಿಮ್ಮ ಅಲರ್ಜಿಯಿಂದ ಆಗಿರ್ತಕ್ಕಂಥ ಶೀನು ನೆಗಡಿ ಮೂಗಲ್ ನೀರು ಬರೋದು ಅಥವಾ ಮೂಗಲ್ ದುರ್ಮಾಂಸ ಬೆಳೆದಿರೋದು ಅಥವಾ ಅಸ್ತಮಾಗಿ ಕನ್ವರ್ಟ್ ಆಗಿರೋದು ಇಷ್ಟೆಲ್ಲ ಏನೇ ಸಮಸ್ಯೆ ಇದ್ರೂ ಕಂಪ್ಲೀಟಾಗಿ ವಾಸಿ ಮಾಡ್ಕೊಬೋದು ಯಾವುದೇ ಥರ ಎದುರ್ಗೊಳ್ಳೋದಾಗಲಿ ಲೈಫ್ ಲಾಂಗ್ ನಾನು ಪಫೆ ತೊಗೊಳ್ತಾ ಇರಬೇಕಾ ಇನ್ನೆಲ್ಲರೂ ತೊಗೊಳ್ತಾ ಇರಬೇಕಾ ಆ ಥರದ್ದು ಏನೂ ಬೇಡ ಹಾರ್ಡ್ಲಿ ಒಂದು ಎರಡು ಮೂರು ತಿಂಗಳು ಕರೆಕ್ಟಾಗಿ ನೀವು ಮೆಡಿಸಿನ್ಸ್ ತೊಗೊಳ್ತಾ ಬಂದು ಪಂಚಕರ್ಮ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಳ್ತಾ ಬಂದರೆ ನೀವು ಇವನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಆರಾಮಾಗಿ ಲೈಫಲ್ಲಿರ್ಬೋದು ಯಾವುದೇ ಥರ ಈ ಆಪ್ರೇಷನ್ ಆಗಿರಲಿ ಏನೂ ಬೇಕಾಗಿಲ್ಲ ಓಕೆ ನೋಡಿದ್ರಲ್ವ ಇಷ್ಟೆಲ್ಲ ಅಲರ್ಜಿಯಲ್ಲಿರ್ತಕ್ಕಂಥ ಶೀನು ನೆಗಡಿನ ಯಾವ ರೀತಿನ ವಾಸಿ ಮಾಡ್ಕೋಬೇಕು ಅಂತ ನೋಡಿದ್ವಲ್ವ ಮಗು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ ಗ್ರೂಪ್ಗಳಿಗೆ ಅಥವಾ ಯಾರಿಗೆ ಅಲರ್ಜಿ ಇದೆಯೋ ಅವರುಗಳಿಗೆ ಅದನ್ನು ಫಾರ್ವರ್ಡ್ ಮಾಡಿ ಅವರು ಇದನ್ನು ಬೆನಿಫಿಟ್ ತೊಗೊಳ್ಳಿ ಅಂತ ಹೇಳ್ಬೋದು ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ